ಕೈ ರೈಸ್ ಒಂದು ನಾನು ಈ ರಾಷ್ಟ್ರೀಯ ಪಕ್ಷಗಳ ಇಬ್ರು ವಕ್ತಾರರು ಇಲ್ಲಿ ಕಿತ್ಲಾಡ್ತಾ ನೋಡಿದ್ರೆ ಇಬ್ಬರಿಗೂ ಗೊತ್ತಿದೆ ತಮಿಳುನಾಡಿನ ಅವಶ್ಯಕತೆ ಇವ್ರಿಬ್ರಿಗೂ ಇದೆ ಯಾಕೆ ಅಂತಂದ್ರೆ ಆ ಚುನಾವಣೆ ಬಂದಾಗ ಭಾರತೀಯ ಜನತಾ ಪಾರ್ಟಿಗೆ ಬೇಕು ಈ ಚುನಾವಣೆ ಬಂದಾಗ ಇವ್ರಗ್ ಬೇಕು ಪರಿಸ್ಥಿತಿ ಹೇಗಿದೆ ನಮ್ದು ಅಂದ್ರೆ ಮಾನ್ಯ ನಟರಾಜ್ ಗೌಡರು ಬಹಳ ವೀರಾವೇಶದಲ್ಲಿ ಹೇಳ್ತಿದ್ರು ಮೇಕೆದಾಟ್ ನಮ್ಮ ಕನಸಿನ ಯೋಜನೆ ಅಂತ ಎರಡ್ ಸಾವಿರದ ಹದ್ಮೂರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗದಕ್ಕಿಂತ ಮುಂಚೆ ಕಾಂಗ್ರೆಸ್ನ ನಡಿಗೆ ಕೃಷ್ಣೆಯ ಕಡೆಗೆ ಅಂದ್ರು ಒಂದೇ ಒಂದು ಮೇಲ್ಗಡೆ ಮೇಲ್ಗಡೆ ಇಂಪ್ರೂವ್ ಮಾಡೋಕ್ಕಾಗಲಿಲ್ಲ ಕೃಷ್ಣ ಒಂದೇ ಒಂದಡಿ ನಾನು ಹೇಳ್ತಿರೋದು ಐದು ವರ್ಷ ಗೌರ್ಮೆಂಟ್ ಇತ್ತು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ನೀರಾವರಿ ಕೊಡ್ತೀವಿ ಅಂತ ಹೇಳಿದ್ರು ಮಾನ್ಯ ಸಿದ್ದರಾಮಯ್ಯನವರು ಯಾವ ಪ್ರಾಜೆಕ್ಟು ಕಂಪ್ಲೀಟ್ ಆಗಲಿಲ್ಲ ಯಾವ ಪ್ರಾಜೆಕ್ಟು ಅಪ್ರೂವಲ್ ಸಿಕ್ಲಿಲ್ಲ ಅವರಿಗೆ ಒಂದು ಎರಡನೇದು ಈಗ ಮೇಕೆದಾಟು ಯೋಜನೆ ಅಂತ ಹೇಳ್ತಾರೆ ಹೌದಾ ಇವರೊಂದು ದೊಡ್ಡ ನಡಿಗೆನೇ ನಡೆಸಿದ್ರು ಆದ್ರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಕೇಳಕ್ಕೆ ಬಯಸ್ತೀನಿ ಮೊನ್ನೆ ಗೌರ್ಮೆಂಟಲ್ಲಿ ಅಲ್ಲಿ ಮೇಕೆದಾಟು ಯೋಜನೆಗೆ ಎಷ್ಟು ಹಣ ವಿಸಿಲಿಟ್ಟಿದ್ದೀರಿ ಒಂದು ರೂಪಾಯಿಯೂ ಇಲ್ಲ ಎಷ್ಟು ನಿಮಿಷಕ್ಕೆ ಬಿಡಿ ಎಷ್ಟಿದೆ ಅನ್ನೋದಕ್ಕೆ ಕುಮಾರಸ್ವಾಮಿ ಅವರು ಕೇವಲ ಇದ್ದಂತ ಹದ್ನಾಲ್ಕು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಎತ್ತಿಟ್ಟಿದ್ರು ಮೂರು ಸಲ ದೇವೇಗೌಡರನ್ನ ರೇವಣ್ಣವ್ರನ್ನ ಕರ್ಕೊಂಡೋಗಿ ಕೇಂದ್ರದ ಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಇವತ್ತಿನವರೆಗೂ ಬಜೆಟ್ ಅಲ್ಲಿ ದುಡ್ಡಿಟ್ಟಿಲ್ಲ ಕೇಂದ್ರದ ಒಬ್ಬ ಮಂತ್ರಿಯನ್ನು ಇರಿಗೇಷನ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ ಐವತ್ನೂರ್ಗು ಈ ಯಾವ ವಿಚಾರದಲ್ಲೂ ಮಾಡಿಲ್ಲ ಮೇಕೆದಾಟು ಬಿಟ್ಬಿಡಿ ನೀರಾವರಿ ವಿಚಾರದಲ್ಲಿ ಅವ್ರು ಬೆಂಗಳೂರು ಬಿಟ್ಟು ಆಚೆನೆ ಹೋಗಿಲ್ಲ ಮಂತ್ರಿ ಆದ್ಮೇಲೆ ಬೆಂಗಳೂರಲ್ಲೇ ರೌಂಡ್ ಹೊಡಿತಾ ಇದಾರೆ ಬೆಂಗಳೂರಲ್ಲಿ ಏನು ಖನಿಜ ಸಂಪತ್ತು ಏನೇನಿದೆ ಅದನ್ನು ಹುಡುಕ್ತಿದ್ದಾರೆ ನಾವು ನಿಜವಾದ ಸಂಪತ್ತು ಬೇಕಾಗಿರೋದು ನಮಗೆ ನೀರಾವರಿ ಇಲಾಖೆಯಲ್ಲಿ ಕಳ ಕಳಸಾ ಬಂಡೂರಿ ಪ್ರಾಬ್ಲಮ್ ಇದೆ ಮತ್ತೆ ಕೃಷ್ಣದ ಪ್ರಾಬ್ಲಮ್ ಇದೆ ಮತ್ತೆ ಇದು ಮಹಾಜನ್ವರದ ಇದು ಮಹಾದಾಯಿದು ಇದು ಪ್ರಾಬ್ಲಮ್ ಇದೆ ಕಾವೇರಿ ಮೇಕೆದಾಟು ಪ್ರಾಬ್ಲಮ್ ಇದೆ ಇವತ್ನವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಇರಿಗೇಷನ್ ಮಿನಿಸ್ಟ್ರು ಡೆಲ್ಲಿನಲ್ಲಿ ಬೀಟ್ ಆಗ್ಬೇಕಲ್ಲ ಹಾಗಾಗಿ ನಾನು ಹೇಳೋದು ಬಯಸದೇನು ಅಂತ ಅಂದ್ರೆ ತಮಿಳ್ನಾಡಿಗೆ ನಾವು ಅವ್ರ ಬಳಸ್ಕೊಂತ ಇರ್ತಕ್ಕಂತ ಅತಿ ಹೆಚ್ಚು ನೀರಿನ ಶಿಖೇಗೌಡರು ಹೇಳದಂಗೆ ಕಾಲುವೆಗಳನ್ನ ಮಾಡ್ತಾ ಇರ್ತಕ್ಕಂತ ತಡಿಬೇಕು ಮತ್ತೆ ಜೊತೆಗೆ ಮೇಕೆದಾಟು ಯೋಜನೆಗೆ ಏನು ತರಾತುರಿಯಲ್ಲಿ ನೀವು ನೋಡಿ ಬೇಕಾದ್ರೆ ನೀವು ಇವತ್ತು ಚಾಲೆಂಜ್ ಮಾಡಿ ನನಗೆ ಗೊತ್ತಿದ್ದಂಗೆ ಈ ಒಂದು ವರ್ಷ ಎಂಪಿ ಚುನಾವಣೆ ಮುಗಿಯೋವರೆಗೂ ಮೇಕೆದಾಟು ಪ್ರಾಜೆಕ್ಟ್ ಕೈಗೆತ್ಕೊಳ್ಳಲ್ಲ ಸಾಧ್ಯನೇ ಇಲ್ಲ ಶ್ರೀಕಂಠೇ ಗೌಡ್ರಿ ಯಾಕೆ ತಮಿಳ್ ನೋಡ್ಬೇಕಲ್ಲ ತರ್ಟಿ ಸೆಕೆಂಡ್ಸ್ ಶ್ರೀಕಂಠೇ ಗೌಡ್ರಿ ಕೊನೆಯದಾಗಿ ಏನ್ ಹೇಳ್ಬೇಕು ತರ್ಟಿ ಸೆಕೆಂಡ್ಸ್ ನಾನು ಎಲ್ರಿಗೂ ಕೈ ಕಾವೇರಿ ಜಲನನ ಭಾಗದಿಂದ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ತಮಿಳ್ನಾಡಿನವರು ಕಾವೇರಿ ವಿಚಾರ ಬಂದಾಗ ರಾಜಕಾರಣ ಮರೀತಾರೆ ಅಲ್ಲಿಯ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಜನ ಒಂದಾಗ್ತಾರೆ ನಮ್ಮಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರಿ ಚಾಟ ಬಿಟ್ಟು ಹೋರಾಟದಿಂದ ಇಮು ಯುವಕರಾಗ್ತಾರೆ ದಯಮಾಡಿ ಒಟ್ಟಾಗಿ ಹೋರಾಟ ಮಾಡಿ ಕಾವೇರಿ ಕೊಳ್ಳದ ಜನರನ್ನ ರಕ್ಷಣೆ ಮಾಡಿ ಮೀರಿ ಎರಡೂವರೆ ಕೋಟಿ ಜನ ಕುಡಿಯುವ ನೀರಿಗೂ ಅವಲಂಬಿತರಾಗಿದ್ದಾರಲ್ಲ ಬೆಂಗಳೂರು ಮೈಸೂರು ಸೇರಿದಾಗ ಎಂಟು ಅಂತ ಹೇಳಿ ಆಗ್ರಹಿಸ್ತೇನೆ ಅಲ್ಲಲ್ಲ ನಾನು ಸರ್ಕಾರದ ಮೇಲೆ ಡಿಪೆಂಡ್ ಆಗಕ್ಕಿಂತ ತಮಿಳ್ನಾಡಿನವ್ರು ಕಾಲುಗಳನ್ನ ನಿರ್ಮಾಣ ಮಾಡಿರೋ ವಿಚಾರದಲ್ಲಿ ರೈತರ ಈಗ ಒಂದು ಅರ್ಜಿಯನ್ನ ಹಾಕೊಂಡ್ರೆ ವರ್ಕೌಟ್ ಆಗಲ್ಲ ಅಂತೀರಾ ಅಲ್ಲ ಅದು ರೈತರದ್ದು ಸಾಲದಿಲ್ಲ ಯಾಕೆಂದ್ರೆ ನಾವು ರೆಗ್ಯುಲೇಟರಿ ಕಮಿಟಿ ಮುಂದೆ ಹೋಗಬೇಕು ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಹೋಗ್ಬೇಕು ನಾವು ಯಾರು ನೋಸಿ ಪಡೆದಿಲ್ಲ ಇವರು ರಿಪೋರ್ಟ್ ಸುಪ್ರೀಂ ಕೋರ್ಟ್ ಗು ಸೆಂಟ್ರಲ್ ಗವರ್ನಮೆಂಟ್ಗೂ ಹೇಳ್ಬೇಕು ನಾವು ಎರಡು ಅದೇ ಸಮಸ್ಯೆ ಿಲ್ಲ ಇವರು ರಾಷ್ಟೀಯ ಪಕ್ಷ ಅಂತ ಬಿಜೆಪಿ ಸೇರಿಸಿಕೊಂಡು ಹೇಳ್ತಾ ಇದ್ರು ಎರಡ್ ಸಾವಿರದ ಏಳನೇ ಇಸ್ವಿ ಟ್ರಿಬ್ಯೂನಲ್ ಬಂದ ಟ್ರಿಬ್ಯುನಲ್ ವರದಿ ಬಂದಾಗ ಅಲ್ಲಿವರೆಗೂ ಇದ್ದ ಸರ್ಕಾರ ಮಾಡಿದ್ದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಲ್ಲಿ ಯಾರಿದ್ದು ಸೆಂಟ್ರಲ್

ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಕಾವೇರಿ ನೀರು ನಿಯಂತ್ರಣ ಸಮಿತಿಗೂ ಕೂಡ ಸರ್ಕಾರ ಅಬ್ಜೆಕ್ಷನ್ ಹಾಕಿದೆ ನಾವು ನಿಮ್ಗೆ ಬಿಜೆಪಿಯ ಇಪ್ಪತ್ತೈದು ಸಂಸದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು ನಮ್ಮ ಕಳಕಳಿ ಇಷ್ಟೇ ತಮಿಳುನಾಡಿನ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳುವಂಥ ಸರ್ಕಾರ ನಮ್ಮ ರಾಜ್ಯದ ರೈತರ ಬಗ್ಗೆಯೂ ಕೂಡ ಕಾಳಜಿ ಇರಲಿ ಅಲ್ಲಿ ಏನೋ ಮಾಡ್ಕೊಳ್ತಾರೆ ಬಿಡು ನಾವು ಇಲ್ಲಿ ಮಾಡ್ಕೊಳ್ಳೋ ಹಂಗೆ ಮುಂದೆ ಆಗೋಣ ಇನ್ನೂ ಹತ್ತು ವರ್ಷದ ಪ್ರಾಜೆಕ್ಟ್ ಮೇಕೆದಾಟು ಈಗ ಹಾಕಿದ ತಕ್ಷಣ ನಾಳೆ ಪುಟಕ್ಕಂತ ಎದ್ದು ನಿಂತ್ಕೊಳ್ಳೋದಿಲ್ಲ ಈಗಿನ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಿ ಅಂತಂದರೆ ಉಳಿದಿದ್ದೆಲ್ಲ ಮಾತನಾಡ್ತಾರೆ ಅವ್ರು ಯಾಕೆ ಮಾಡ್ಕೊಂಡ್ರು ಅದನ್ನ ಯಾರು ಕೇಳೋರಿಲ್ಲ ದಯವಿಟ್ಟು ಕಾಳಜಿಯನ್ನು ವಹಿಸ್ಕೊಳ್ಳಿ ಚೂರು ಕೇಳಿ ಯಾರನ್ನಾದರೂ ತಿಳಿದಂಥವ್ರನ್ನ ಅನೇಕರಿದ್ದಾರೆ ನಮ್ಮಲ್ಲಿ ರಾಜ್ಯದಲ್ಲಿ ಕೇಳಿ ಅವ್ರನ್ನ ಸರ್ಕಾರಕ್ಕಷ್ಟೇ ನನ್ನ ಸಲಹೆ